ಇನ್ನು ಶಿವಮೊಗ್ಗ ಲೋಕಸಭೆಯ ಉಪಚುನಾವಣೆಯ ಸೋಲಿನ ಬಳಿಕ ಮಧು ಬಂಗಾರಪ್ಪ ಅವರು ಮುಖ್ಯವಾಹಿನಿಗೆ ಬಂದಿರಲಿಲ್ಲ, ಬಹಳ ಬೇಸರಗೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ಜೆಡಿಎಸ್ ವರಿಷ್ಠ ದೇವೇಗೌಡರು ಪತ್ರವೊಂದನ್ನು ಮಧು ಬಂಗಾರಪ್ಪ ಅವರಿಗೆ ಬರೆದಿದ್ದಾರಂತೆ ಅನ್ನುವ ಹಿನ್ನೆಲೆಯಲ್ಲಿ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ ಅವರು. ದೇವೇಗೌಡರು ಪತ್ರ ಬರೆದು ನನಗೆ ಮನವೊಲಿಸಬೇಕಾದಂಥ ಅನಾಹುತ ಏನೂ ಆಗಿಲ್ಲ, ಶಿವಮೊಗ್ಗ ಲೋಕಸಭೆಯ ಬೈ ಎಲೆಕ್ಷನ್ ಬಳಿಕ ಮುಖ್ಯವಾಹಿನಿಗೆ ಬಂದಿರಲಿಲ್ಲ, ಯಾಕೆಂತಂದರೆ ಸೋಲಿನ ಬಳಿಕ ಮುಖ್ಯವಾಹಿನಿಗೆ ಬರೋದು ಬೇಡ ಅಂತ ಸುಮ್ಮನಿದ್ದೆ ಅಂತ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪತ್ರದಲ್ಲಿ ದೇವೇಗೌಡರು ಬರೆದಂಥ ಅಂಶ, ನಿಮಗೆ ಕೆಲವು ಪಕ್ಷದ ಮುಖಂಡರಿಂದ ನಿಮಗೆ ಬೇಸರ ಆಗಿರಬಹುದು, ಆದರೆ ನಿಮ್ಮ ಜೊತೆಗೆ ನಾನಿದ್ದೇನೆ ಅನ್ನುವಂಥ ಒಂದು ಅಭಯವನ್ನು ಪತ್ರದ ಮೂಲಕ ಕೊಟ್ಟಿದ್ದರು ದೇವೇಗೌಡರು. ಅದಕ್ಕೆ ಈಗ ಮಧು ಬಂಗಾರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪತ್ರದ ಬಗ್ಗೆ ನಾನು ಯಾವುದೇ ಥರದ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ, ಅದು ಪತ್ರ ಇದೆ ಅಂತಕ್ಕಂಥದ್ದನ್ನು ನೀವು ದಯವಿಟ್ಟು ಅದನ್ನ ಭಾವಿಸೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು 2 ಸತಿ ಸೋತೆ, ನಿಮಗೆ ಗೊತ್ತಿದೆ, ಸೌರಭದಲ್ಲೂ ಕೂಡ ಅಸೆಂಬ್ಲಿ ಮೇನ್ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥದ್ದು, ಅದು ಜನರ ತೀರ್ಮಾನಕ್ಕೆ ನಾವು ಯಾವತ್ತೂ ಕೂಡ ತಲೆಬಾಗಬೇಕಾಗುತ್ತೆ. ಮತ್ತು ಅದೇ ರೀತಿ ಉಪಚುನಾವಣೆಯಲ್ಲಿ ಪಕ್ಷದ ಒತ್ತಡ ಹಾಗೂ ವರಿಷ್ಠರ ಒತ್ತಡದ ಮೇಲೆ ಬಂದು ನಾನು ಚುನಾವಣೆಯನ್ನೇ ನಿಲ್ಲಬೇಕಾಗಿತ್ತು. ಆಮೇಲೆ ನನಗನ್ಸುತ್ತೆ ನಾನು ಏನಾದರೂ ನಿಂತಿಲ್ಲ ಅಂದಿದ್ರೆ ಅದು ನಂದು ತಪ್ಪಾಗ್ತಿತ್ತು, ನನ್ನ ಅನಿಸಿಕೆ. ಯಾಕೆಂತ ಹೇಳಿದರೆ 2 ಸಮ್ಮಿಶ್ರ ಸರ್ಕಾರದ ಒಂದು ತೀರ್ಮಾನ ಅದು, ಮಧು ಬಂಗಾರಪ್ಪ ಅವರು ನಿಲ್ಲಬೇಕು ಅಂಥೇಳಿ ಅವಾಗ ನಾನು ನಿಂತಿರ್ತಕ್ಕಂಥದ್ದು. ಅದಾದ ಮೇಲೆ ನನಗೆ ವೈಯಕ್ತಿಕವಾಗಿ ಸ್ವಲ್ಪ ನಾನೇ ಲೋ ಪ್ರೊಫೈಲಲ್ಲಿ ಇರೋಣ ಅಂತಕ್ಕಂಥದ್ದು ಒಂದು ತೀರ್ಮಾನದ ಮೇಲೆ, ಶಿವಮೊಗ್ಗ ಕ್ಷೇತ್ರದ ಒಂದು ಏನು ಚುನಾವಣೆ ಎದುರಿಸಿದ ಮೇಲೆ ಮತ್ತು ಫ್ರಂಟ್ ಮೀಡಿಯಾಗೆ ಫ್ರಂಟ್ ಲೈನಲ್ಲಿ ಬಂದು ಕೆಲಸ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಾನು ಭಾವಿಸಲಿಲ್ಲ ಯಾವತ್ತೂ ಕೂಡ. ನಾನು ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತಕ್ಕಂಥದ್ದು. ಮತ್ತು ಮೊನ್ನೆನೂ ಕೂಡ ನಿಜ ಹೇಳಬೇಕಂದ್ರೆ ಪಕ್ಷದ ವತಿಯಿಂದ ಸನ್ಮಾನ್ಯ ಕುಮಾರಸ್ವಾಮಿಯವರು, ಸನ್ಮಾನ್ಯ ದೇವೇಗೌಡರು ವೆಸ್ಟೆಂಡಲ್ಲಿ ಮೊನ್ನೆ ನಡೀತಕ್ಕಂಥ JDLP ಅಲ್ಲ, ಐ ಆಮ್ ನಾಟ್ ಅ JDLP ಮೆಂಬರು, ಬಟ್ ಆದರೂ ಕೂಡ ನನಗೆ ವಿಶೇಷವಾಗಿ ನನಗೆ ಕರೆದರು ವೆಸ್ಟೆಂಡಲ್ಲಿ. ಈ ಮೊನ್ನೆ ನಡೀತಕ್ಕಂಥದ್ದಲ್ಲ, ಒಂದು ಕ್ಯಾನ್ಸಲ್ ಆಯ್ತು ನೋಡಿ, ಒಂದು ಬಸ್ಸು ಮಂಡ್ಯದಲ್ಲಿ ಬಿದ್ದು ಅದಾದಮೇಲೆ ಮತ್ತೆ 3 ದಿವಸ ಆದಮೇಲೆ ಮಾಡಿದರು, 6ನೇ ತಾರೀಕು ಏನೋ ನನಗೆ ಸರಿ ಗೊತ್ತಿಲ್ಲ, ಹೋದ ತಿಂಗಳು. ಅದಕ್ಕೆ ನಾನು ಅಟೆಂಡ್ ಮಾಡಿದೆ, ಅಟೆಂಡ್ ಮಾಡಿ ಜನ್ರಲ್ಲಾಗಿ ಅಟೆಂಡ್ ಮಾಡಿ ಬಂದೆ. ಮೊನ್ನೆ ನಾನು ಅಟೆಂಡ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾನು ಅವತ್ತು 3rd ನಾನು ಇರಲಿಲ್ಲ, ಈ ಒಂದು ಪಬ್ಲಿಕ್ ಫಂಕ್ಷನ್ ಥರ ನಮ್ಮ ಪಾರ್ಟಿ ಆಫೀಸಲ್ಲಿ ನಿಂತಿರ್ತಕ್ಕಂಥದ್ದು, ಆ ಥರ ಗೊಂದಲ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಇಲ್ಲ. ಆಮೇಲೆ ಮುನ್ಸ್ಕೊಂಡಿರೋದು ನಾನು ನೋಡಿದೆ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ, ಮಧುಗೆ ಸಿಟ್ಟು ಯಾಕೆ ಅಂಥೇಳಿ, ಏನು ನನಗೇನು ಸಿಟ್ಟು ಆ ಥರ ಏನಿಲ್ಲ. ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ರ ಮೇಲೆ ನನ್ನ ಜೊತೆ ಪತ್ರದ ಬಗ್ಗೆ